ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸ್ಥಾಪಿಸಿದಂತಹ ಈ ಒಂದು ಪುಣ್ಯಕ್ಷೇತ್ರದ ವತಿಯಿಂದ ಜರುಗುತ್ತಿರುವುದು ತಮಗೆಲ್ಲರಿಗೂ ಗೊತ್ತಿದೆ. ಈ ಬಾರಿಯ 2022 ಬಹುಶಃ 2 ವರ್ಷದಿಂದ ಈ ಕೊರೋನಾ ಮಹಾಮಾರಿಯಿಂದ ಈ ದಸರಾ ಇಲ್ಲಿ ಜರುಗಿತ್ತು, ಆದರೆ ಶೋಭಾಯಾತ್ರೆ ಜರುಗಿಲ್ಲ. ಈ ಬಾರಿ ಪೂರ್ಣವಾಗಿ ಎಲ್ಲ ಮೆರವಣಿಗೆ ಕೂಡ ಇದ್ದು ಈ ದಸರಾ ಬಹಳ ವಿಜೃಂಭಣೆಯಿಂದ ಶ್ರದ್ಧಾಪೂರ್ವಕವಾಗಿ ಇವತ್ತು ನವದುರ್ಗೆ ಶಾರದೆ ಹಾಗೆ ಮಹಾಗಣಪತಿ ಆದಿಶಕ್ತಿಯ ಪ್ರತಿಷ್ಠಾಪನೆಯೊಂದಿಗೆ ಈಗ ಉದ್ಘಾಟನೆಗೊಂಡಿದೆ. ಈ ಮಂಗಳೂರು ದಸರಾದ ಉದ್ಘಾಟನೆಯನ್ನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಈ ರಾಷ್ಟ್ರ ಕಂಡಂತಹ ಒಬ್ಬ ನಿಷ್ಕಳಂಕ ಹಾಗೂ ಪ್ರಾಮಾಣಿಕ ರಾಜಕೀಯ ವ್ಯಕ್ತಿ, ಈ ಕ್ಷೇತ್ರದ ನವೀಕರಣದ ರೂವಾರಿ, ಮಂಗಳೂರು ದಸರಾದ ರೂವಾರಿ, ಈ ಮಂಗಳೂರು ದಸರಾ ವಿಶ್ವವಿಖ್ಯಾತಗೊಳ್ಳಲಿಕ್ಕೆ ಒಂದು ಕಾರಣ ಯಾರಂತ ಕೇಳಿದರೆ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು. ಅಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಈ ಕ್ಷೇತ್ರವನ್ನು ಸ್ಥಾಪಿಸಿದ್ರು, ಆದರೆ ನಾರಾಯಣ ಗುರುಗಳು ಇವತ್ತಿಲ್ಲ. ಈ ಜನಗಳು, ಈ ಕ್ಷೇತ್ರದ ಭಕ್ತಾದಿಗಳು ಮಾನ್ಯ ನಾರಾಯಣ ಗುರುಗಳನ್ನು ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರಿಂದ ಕಂಡುಕೊಳ್ತಾ ಇದ್ದಾರೆ. ಅವರಿಂದ ಉದ್ಘಾಟನೆಗೊಂಡಿರುವುದು ನಮ್ಮೆಲ್ಲರ ಸೌಭಾಗ್ಯ. ಇದರ ಉದ್ಘಾಟನೆ ಈಗಾಗಲೇ ಆಗಿದೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಶಾಸಕರುಗಳಾದಂತಹ ಎಂ ಬಿ ಪಾಟೀಲ್ರವರು, ಖಾದರ್ರವರು, ಹಾಗೆ ನಮ್ಮ ವೇದವ್ಯಾಸ ಕಾಮತ್ರವರು, ಉಮಾನಾಥ್ ಕೋಟ್ಯಾನ್ರವರು,
ಹಲವಾರು ಶಾಸಕರು, ಮಂಜುನಾಥ್ ಭಂಡಾರಿ ಅವರಿದ್ದರು, ಹರೀಶ್ ಕುಮಾರ್ ಅವರಿದ್ದರು, ರಮಾನಾಥ್ ರೈಗಳಿದ್ದರು, ಎಲ್ಲರ ಒಂದು ಗಣ್ಯರ ಹಾಗೆ ಕ್ಷೇತ್ರ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಕ್ಷೇತ್ರ ಅಭಿವೃದ್ಧಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಹಾಗೂ ಮುಖ್ಯವಾಗಿ ಈ ಮಂಗಳೂರು ದಸರಾ ಇದು ಯಾರು ಮಾಡ್ತಿರೋದಂತ ಕೇಳಿದರೆ, ಇದು ಕ್ಷೇತ್ರದ ಭಕ್ತಾದಿಗಳು, ಕ್ಷೇತ್ರದ ಭಕ್ತಾದಿಗಳಿಗೆ ಆ ದೇವರು ಅವರಿಂದ ಮಾಡಿಸ್ತಾ ಇದ್ದಾರೆ. ಇಂಥ ಒಂದು ದಸರಾ ಬಹಳ ಶ್ರದ್ಧಾಪೂರ್ವಕವಾಗಿ ಈಗ ಉದ್ಘಾಟನೆಗೊಂಡಿತ್ತು ಅಂತ ಹೇಳಲಿಕ್ಕೆ ಸಂತೋಷ. ಇನ್ನೊಂದು ವಿಶೇಷ ನೀವು ಕಂಡಿರ್ಬೋದು, ಈ ಮಂಗಳೂರು ದಸರಾದ ಉದ್ಘಾಟನೆಗೆ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರೊಂದಿಗೆ ಇಬ್ಬರು ಸಾಕ್ಷಿಯಾದರು. ಅವರು ಯಾರು ಅಂತ ಕೇಳಿದರೆ ತಮಗೆಲ್ಲರಿಗೂ ಗೊತ್ತಿದೆ, ಈ ಭಾರತ ಸರ್ಕಾರದ ಉನ್ನತ ಪ್ರಶಸ್ತಿಯಾದಂಥ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂತಹ ನಮ್ಮ ಆಜಪ್ಪನವರು, ಅರೆಕಳ ಆಜಪ್ಪನವರು, ಹಾಗೆ ಮಹಾಲಿಂಗ ನಾಯಕನವರು ಕೂಡ ಈ ಒಂದು ಕ್ಷೇತ್ರದಲ್ಲಿ ಉದ್ಘಾಟನಾ ಸಮಯದಲ್ಲಿ ಹಾಜರಿದ್ದರು. ಅವರನ್ನು ಕೂಡ ಈ ದಸರಾ ಸಮಯದಲ್ಲಿ ಇಲ್ಲಿ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ಸನ್ಮಾನಿಸಿದ್ದು ಕೂಡ ಈ ಮಂಗಳೂರು ದಸರಾದ ಈ ಬಾರಿಯ ವಿಶೇಷ. ಹಾಗೆ ಮಂಗಳೂರು ದಸರಾ ಅಂದರೆ ಯಾವಾಗಲೂ ಏನಾದರೂ ಒಂದು ವಸ್ತಿರುತ್ತೆ. ಈ ಬಾರಿ ಏನಾಯಿತು ಅಂತ ಕೇಳಿದರೆ ನೀವು ನೋಡ್ತಾ ಇರ್ಬೋದು, ಶಾರದೆ ಕೂತ್ಕೊಂಡಿರುವಂತಹ ಪೀಠ, ಇದು ಈ ರಜತ ಪೀಠ, ಬೆಳ್ಳಿಯ ಪೀಠವನ್ನು ಈ ಕ್ಷೇತ್ರದ ಭಕ್ತಾದಿಗಳು ಗೋಕರ್ಣನಾಥ ಸೇವಾದಳದೊಂದಿಗೆ ಈ ಕ್ಷೇತ್ರಕ್ಕೆ ಇವತ್ತು ಸಮರ್ಪಣೆ ಮಾಡಿದ್ದಾರೆ. ಅದಲ್ಲದೆ ಈ ವೀಣೆಯನ್ನು ಕೂಡ, ಆ ಬೆಳ್ಳಿಯ ವೀಣೆಯನ್ನು ಕೂಡ ಒಂದು ಭಕ್ತರ ಸೇವಾರೂಪವಾಗಿ ಈ ಕ್ಷೇತ್ರಕ್ಕೆ ಸಮರ್ಪಣೆ ಮಾಡಿದ್ದು ಈ ಬಾರಿಯ ವಿಶೇಷ.